ಭಾರತ ಲಾಕ್ಡೌನ್ ಗಿಜುಗುಡುತ್ತಿದ್ದ ಬೆಂಗಳೂರಿನ ಮಾರ್ಕೆಟ್ ಆದ್ರೆ ಕೊರೋನಾ ಎಫೆಕ್ಟ್ ನಿಂದ ಖಾಲಿ ಖಾಲಿಯಾಗಿದೆ. ಪ್ರತಿದಿನ ನಾವು ನೋಡ್ತಾ ಇರ್ಬೋದು ಬೆಂಗಳೂರು ಅಂದ್ರೆ ಇಲ್ಲಿ ಸಾಕಷ್ಟು ಜನ ಸಾವಿರಾರು ಜನ ಓಡಾಡ್ತಾ ಇರ್ತಾರೆ, ವೆಹಿಕಲ್ ಗಳು ಕೂಡ ಓಡಾಡ್ತಾನೆ ಇರ್ತವೆ. ಆದ ಮಾರ್ಕೆಟ್ ಗಳಲ್ಲಿ ಕೂಡ ಅಷ್ಟೇ, ಜನರು ಸಾಕಷ್ಟು ಪ್ರತಿ ದಿನ ನೋಡಿದ್ರು ಕೂಡ ಸಾಕಷ್ಟು ಜನ ಮಾರ್ಕೆಟ್ ಗಳಿಗೆ ತೆರಳುತ್ತಾರೆ. ಅಲ್ಲಿ ಅವರಿಗೆ ಬೇಕಾದಂತ ವಸ್ತುಗಳು ಒಂದೇ ಕಡೆ ಸಿಗೋ ಕಾರಣ ಮಾರ್ಕೆಟ್ ಗಳಿಗೆ ಸಾಕಷ್ಟು ಜನ ಪ್ರತಿನಿತ್ಯ ಭೇಟಿ ನೀಡ್ತಾ ಇದ್ದಾರೆ. ಆದ್ರೆ ಇವಾಗ ಏನು ಕೊರೋನಾ ಎಫೆಕ್ಟ್ ನಿಂದಾಗಿ ಲಾಕ್ಡೌನ್ ಇರೋ ಹಿನ್ನೆಲೆಯಲ್ಲಿ ಎಲ್ಲ ಮಾರ್ಕೆಟ್ ಎಲ್ಲ ಖಾಲಿ ಖಾಲಿಯಾಗಿದೆ. ಬೆಂಗಳೂರು ಅಂದ್ರೆ ಅಲ್ಲಿ ಇರೋದೇ ಜನ ವೆಹಿಕಲ್, ಇದಕ್ಕೆ ಅದು ಏನು ಸಿಲಿಕಾನ್ ಸಿಟಿ ಅಂತ ಹೆಸರಿದೆ. ಸಾಕಷ್ಟು ಜನ ಅಲ್ಲಿ ಓಡಾಡ್ತಾ ಇರುವಂತ ಸ್ಥಳ, ಪ್ರತಿನಿತ್ಯನು ಸಾವಿರಾರು ವೆಹಿಕಲ್ ಗಳಲ್ಲಿ ಓಡಾಡ್ತಾ ಇರುತ್ತೆ. ಆದ್ರೆ ಇವಾಗ ಎಲ್ಲ ಖಾಲಿ ಖಾಲಿಯಾಗಿದೆ. ಕೊರೋನಾ ಎಫೆಕ್ಟ್ ಏನಿದೆ ಇವತ್ತು, ಈಗ ಪ್ರಕರಣ ಸೋಂಕಿತರ ಸಂಖ್ಯೆ ಇವತ್ತು ಕೂಡ ಜಾಸ್ತಿ ಆಗಿದೆ. ಬೆಂಗಳೂರಲ್ಲಿ ಇನ್ನಷ್ಟು ಪ್ರಕರಣಗಳು ಇವತ್ತು ಕೂಡ ಪತ್ತೆಯಾಗಿದೆ. ಈ ಒಂದು ನಿಟ್ಟಿನಲ್ಲಿ ಬೆಂಗಳೂರಿನಲ್ಲಿ ಜನರ ಓಡಾಟ, ವೆಹಿಕಲ್ ಗಳ ಓಡಾಟ ಇಲ್ವೇ ಇಲ್ಲ ಅಂತ ಹೇಳ್ಬೋದು. ಎಲ್ಲ ರೋಡ್ ಎಲ್ಲ ಖಾಲಿ, ಮಾರ್ಕೆಟ್ ಎಲ್ಲ ಖಾಲಿ ಖಾಲಿಯಾಗಿದೆ. ಇನ್ನು ರಾಜ್ಯದ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಇವರು ತಮ್ಮ ಒಂದು ವರ್ಷದ ಏನು ಸ್ಯಾಲರಿ ಏನಿದೆ ಇದನ್ನ ಮುಖ್ಯಮಂತ್ರಿ ಪರಿಹಾರ ನಿಧಿಗೆ ನೀಡಿದ್ದಾರೆ. ತಮ್ಮ ಒಂದು ವರ್ಷದ ಏನು ಸಂಬಳ ಏನಿದೆ ಇದನ್ನ ಮುಖ್ಯಮಂತ್ರಿ ಪರಿಹಾರ ನಿಧಿಗೆ ಅವರು ನೀಡ್ತೇನೆ ಅಂತ ಹೇಳಿದ್ದಾರೆ. ಇದರ ಜೊತೆಗೆ ತನ್ನ ಏನು ಸಚಿವರಿದ್ದಾರೆ, ಅಧಿಕಾರಿಗಳಿದ್ದಾರೆ, ಇವರು ಕೂಡ ಪರಿಹಾರ ನಿಧಿಗೆ ಏನು ಹಣ ನೀಡಿ ಸಹಕರಿಸಬೇಕು ಅಂತ ಕೂಡ ಅವರು ಹೇಳಿದ್ದಾರೆ. ಜೊತೆಗೆ ರೈತರು ಬೆಳೆದ ಬೆಳೆಗೆ ಉತ್ತಮ ಬೆಲೆ ನಿಗದಿ ಮಾಡಿ ಖರೀದಿ ಅಂತ ಕೂಡ ಹೇಳಿದ್ದಾರೆ. ಸಾಕಷ್ಟು ನಮ್ಮ ರಾಜ್ಯದಲ್ಲಿ ಏನಂದ್ರೆ ಸಾಕಷ್ಟು ಜನ ಕೃಷಿ ಮಾಡಿ ಬೆಳೆ ಬೆಳೆದು ತಮ್ಮ ಜೀವನವನ್ನ ನಡೆಸುವವರು ಸಾಕಷ್ಟು ಜನ ಇರ್ತಾರೆ ನಮ್ಮ ರಾಜ್ಯದಲ್ಲಿ. ಅದರಿಂದಲೇ ಜೀವನ ನಡೆಸುವವರು ತಮ್ಮ ದಿನನಿತ್ಯದ ಏನು ತಾವು ಬದುಕಲಿಕ್ಕೋಸ್ಕರ ಕೃಷಿಯನ್ನೇ ಅವಲಂಬಿತ ಆಗಿರುವವರಂತಹ ಸಾಕಷ್ಟು ಜನ ಇರ್ತಾರೆ. ಆದ್ರೆ ಈಗ ಏನು ಕೊರೋನಾ ಎಫೆಕ್ಟ್ ನಿಂದಾಗಿ ಎಲ್ಲ ಕಡೆ ಬಂದ್ ಆಗಿದೆ, ಖರೀದಿದಾರರು ಇಲ್ಲ, ತಾವು ಬೆಳೆದ ಬೆಳೆ ಏನಿದೆ ಇದನ್ನ ಖರೀದಿಸುವವರು ಇಲ್ಲದಾಗಿದೆ, ಸಂಕಷ್ಟಕ್ಕೆ ಸಿಲುಕಿದ್ದಾರೆ ರೈತರು. ಇದಕ್ಕೋಸ್ಕರ ಏನು ಸುದ್ದಿಗೋಷ್ಠಿ ನಡೆಸಿ ಬಿ ಎಸ್ ಯಡಿಯೂರಪ್ಪ ಹೇಳಿದ್ದಾರೆ, ರೈತರಿಗೆ ಯಾವುದೇ ಏನು ಮೋಸ ಆಗಬಾರ್ದು, ಇವರು ಬೆಳೆದಿರುವಂತಹ ಬೆಳೆಗಳನ್ನ ಏನು ಉತ್ತಮ ಏನು ಅದಕ್ಕೆ ಯಾವುದೇ ತೊಂದರೆ ಆಗದಂತೆ ಅವರಿಗೆ ಸಹಕರಿಸಬೇಕು, ಖರೀದಿದಾರರು ಸಹಕರಿಸಬೇಕು, ಉತ್ತಮ ಬೆಲೆ ನಿಗದಿ ಮಾಡಿ ಅದನ್ನು ಖರೀದಿ ಮಾಡಬೇಕು ಅಂತ ಕೂಡ ಹೇಳಿದ್ದಾರೆ. ಸಾಮೂಹಿಕ ನಮಾಜ್ ಮಾಡಿದ್ರೆ ಕ್ರಮ ತಗೋಬೇಕಾಗತ್ತೆ. ರಾಜ್ಯದ ಎಲ್ಲಾ ಮಸೀದಿಗಳಲ್ಲಿ ಸಾಮೂಹಿಕ ಪ್ರಾರ್ಥನೆ ಬಂದ್ ಮಾಡಬೇಕು. ಲಾಕ್ಡೌನ್ ಮುಗಿಯುವವರೆಗೆ ನಮಾಜ್ ಇಲ್ಲ, ಯಾರು ಕೂಡ ಸಾಮೂಹಿಕವಾಗಿ ನಮಾಜ್ ಮಾಡುವಂತಿಲ್ಲ. ಸಾಮೂಹಿಕ ನಮಾಜ್ ಮಾಡಿದ್ರೆ ಕ್ರಮ ತೆಗೆದುಕೊಳ್ಳಲಾಗುತ್ತೆ ಅಂತ ರಾಜ್ಯದಲ್ಲಿ ಯಾರು ಕೂಡ ಏನು ಒಟ್ಟಾಗಿ ಸೇರಿ ಮಸೀದಿಗಳಲ್ಲಿ ಸಾಮೂಹಿಕ ಪ್ರಾರ್ಥನೆ ಮಾಡುವಂತಿಲ್ಲ. ಇದನ್ನ ಲಾಕ್ಡೌನ್ ಮುಗಿಯುವವರೆಗೆ ಬಂದ್ ಮಾಡಬೇಕು. ಈಗಾಗಲೇ ಲಾಕ್ಡೌನ್ ಸಮಯದಲ್ಲಿ ಇಂತಹ ಒಂದು ನಮಾಜ್ ಆಗ್ಲಿ, ದೇವಸ್ಥಾನಗಳಲ್ಲಿ ಸೇರುವಂತದ್ದಾಗ್ಲಿ, ಇದಕ್ಕೆಲ್ಲ ಪೊಲೀಸರು ಅವಕಾಶ ಮಾಡಿ ಕೊಟ್ಟಿಲ್ಲ, ಇದನ್ನ ತಡೆದಿದ್ದಾರೆ. ಇನ್ನು ಮುಂದೆ ಕೂಡ ಇನ್ನು ಏನು April 14ರವರೆಗೆ ಲಾಕ್ಡೌನ್ ಇದೆ, ಇಲ್ಲಿ ತನಕ ಯಾರು ಕೂಡ ಸಾಮೂಹಿಕವಾಗಿ ಸೇರಬಾರದು ಅನ್ನುವ ನಿಟ್ಟಿನಲ್ಲಿ ಏನು ಮುಂಜಾಗ್ರತಾ ಕ್ರಮ ಅತ್ಯಗತ್ಯ ಇದೆ ಎನ್ನುವ ಒಂದು ಉದ್ದೇಶದಿಂದ ಇಂತಹ ಒಂದು ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿದೆ.
ರಾಜ್ಯದ ಎಲ್ಲಾ ಮಸೀದಿಗಳಲ್ಲಿ ಸಾಮೂಹಿಕ ಪ್ರಾರ್ಥನೆ ಬಂದ್. ರಾಜ್ಯದಲ್ಲಿ ಒಟ್ಟು ಕೊರೋನಾ ಪಾಸಿಟಿವ್ ಸಂಖ್ಯೆ 105ಕ್ಕೆ ಇವತ್ತು ಏರಿದೆ. ಇನ್ನಷ್ಟು ಏನು ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ, ಎಷ್ಟು ಜನರಿಗೆ ಸರ್ಕಾರಗಳು ಎಷ್ಟು ಮುಂಜಾಗ್ರತಾ ಕ್ರಮವಾಗಿ ತೆಗೆದುಕೊಳ್ಳಿ, ಜಾಗೃತಿಯಿಂದ ಇರಿ ಅಂತ ಹೇಳಿದ್ರು ಕೂಡ ಜನ ಕೂಡ ಇದಕ್ಕೆ ಸ್ಪಂದಿಸ್ತಾ ಇದ್ದಾರೆ. ಉತ್ತಮವಾಗಿ ರೆಸ್ಪಾನ್ಸ್ ಸಿಗ್ತಾ ಇದೆ ಜನರಿಂದ. ಜನ ತಮ್ಮನ್ನು ತಾವು ಕಾಪಾಡಿಕೊಳ್ಳಿಕ್ಕೆ ಏನು ಲಾಕ್ಡೌನ್ ಏನಿದೆ ಇದನ್ನ ಪಾಲಿಸ್ತಾ ಇದ್ದಾರೆ. ಆದರೂ ಕೂಡ ಈಗ ದೇಶದಲ್ಲಿ ನೋಡಿದ್ರೆ ಸೋಂಕಿತರ ಸಂಖ್ಯೆ 1723ಕ್ಕೆ ಏರಿಕೆಯಾಗಿದೆ. ಮತ್ತೆ ಮತ್ತೆ ಇದು ಏರಿಕೆ ಆಗ್ತಾನೆ ಇದೆ. ಎಸ್ ಈಗ ನಮ್ಮ ಜೊತೆ ಉಜ್ರೆಯ ಗ್ರಾಮ ಪಂಚಾಯತ್ ಪಿಡಿಒ PH ಪ್ರಕಾಶ್ ಶೆಟ್ಟಿ ನೊಚ್ಚಾ ಇವರು ನೇರ ಸಂಪರ್ಕದಲ್ಲಿದ್ದಾರೆ. ಈಗ ಅವರನ್ನ ಮಾತಾಡ್ಸೋಣ. ಸರ್ ನಮಸ್ತೆ. ನಮಸ್ತೆ ಮೇಡಮ್. ಸರ್ ಈಗ ಏನು ನಮ್ಮ ದೇಶದಾದ್ಯಂತ ಏಪ್ರಿಲ್ 14ರವರೆಗೆ ಭಾರತ ಲಾಕ್ಡೌನ್ ಇದೆ. ಈ ಕೊರೋನಾ ಏನು ಸೋಂಕಿತರ ಸಂಖ್ಯೆ ಇಷ್ಟೊಂದು ಏನು ಪಾಲನೆ ಮಾಡ್ತಿದ್ದಾರೆ ಜನ ಈ ಲಾಕ್ಡೌನ್, ಆದ್ರೂ ಸೋಂಕಿತರ ಸಂಖ್ಯೆ ಜಾಸ್ತಿ ಆಗ್ತಾನೆ ಇದೆ, ಇದ್ರ ಬಗ್ಗೆ ನೀವು ಏನ್ ಹೇಳ್ತೀರಾ ಸರ್? ಮೇಡಮ್, ಆದಷ್ಟು ಜಾಗೃತಿಯನ್ನ ಮೂಡಿಸತಕ್ಕಂತ ಪ್ರಯತ್ನಗಳು ದೇಶಾದ್ಯಂತ ನಡೀತಾ ಇದೆ. ಹೌದು. ಆದ್ರೂ ಜನರಿಗೆ ಏನಾಗಿದೆ ಅಂತ ಹೇಳಿದ್ರೆ, ನಮ್ಮ ಜಿಲ್ಲೆಯಲ್ಲಿ ಅಥವಾ ನಮ್ಮ ತಾಲೂಕಿನಲ್ಲಿ ಇದರ ಹೆಚ್ಚು ಪಾಸಿಟಿವ್ ಬರದೇ ಇರುವುದರಿಂದ ಜನರು ಸ್ವಲ್ಪ ಜಾಗೃತಿ ಕಡಿಮೆ ಆಗಿದೆ. ಆದ್ರೆ ಅವ್ರಿಗೆ ಗೊತ್ತಿಲ್ಲ, ಇದು ಒಂದು ವೇಳೆ ನಮ್ಮ ಗ್ರಾಮದಲ್ಲಿ ಕೂಡ ಈ ರೀತಿಯ ತೊಂದರೆಗಳಾದ್ರೆ, ಇವತ್ತು ನಮ್ಮ ಬೆಟ್ಟಂಗಡಿ ತಾಲೂಕಿನ ತಣ್ಣೀರ್ ಪಂಥದ ಹತ್ತಿರ ಕಲ್ಲೇರಿಯಲ್ಲಿ ಆಗಿರ್ತಕ್ಕಂತ ಒಂದು ಕೇಸಿನಿಂದಾಗಿ ಈ ಗ್ರಾಮ ಲಾಕ್ಡೌನ್ ಆಗಿದೆ. ಹೌದು. ಹಾಗಾಗಿ ಜನರು ಎಚ್ಚೆತ್ತುಕೊಳ್ಬೇಕಾಗಿದೆ. ಹೌದು. ಕೇವಲ ನಾವು ಮನೆಯಲ್ಲಿ ಇರಬೇಕಂತ ಸರ್ಕಾರ ಕಾನೂನು ಮಾಡುವುದಕ್ಕಿಂತಲೂ ಜನರು ಜಾಸ್ತಿ ನಮ್ಮ ಸಾಮಾಜಿಕ ಅಂತರವನ್ನ ಕಾಪಾಡಿಕೊಳ್ಳುವುದರ ಮೂಲಕ ಹೆಚ್ಚು ಜಾಗೃತಿ ಆಗಬೇಕು ಎಂಬುದು ನನ್ನ ಅಭಿಲಾಷೆ. ಹೌದು. ಆದ್ರೆ ಸರ್, ಈಗ ಅಗತ್ಯ ವಸ್ತುಗಳ ಖರೀದಿಗೆ ಏನು ಅವಕಾಶ ಇದೆ ಅಲ್ವಾ, ಈ ಒಂದು ಏನು ಇದ್ರ ಏನು ಇಟ್ಕೊಂಡು ಅದನ್ನು ಹೊರಗಡೆ ಬರ್ತಿದ್ದಾರೆ ಜನ, ಅಲ್ಲಿ ಒಟ್ಟಾಗಿ ಸೇರ್ತಾರೆ ಅಲ್ವಾ? ಖಂಡಿತ. ಆದಷ್ಟು ಜನರಿಗೆ ಈ ರೀತಿಯ ಬಗ್ಗೆ ಯಾರು ಆತಂಕ ಪಡಬಾರದು. ಜನ ದಿನನಿತ್ಯದ ಗೃಹೋಪಯೋಗಿ ವಸ್ತುಗಳನ್ನ ಖಂಡಿತವಾಗಿ ಸರ್ಕಾರ ಸಾಮಾಜಿಕವಾಗಿ ನೀವು ಕೊಡ್ತಕ್ಕಂತ ವ್ಯವಸ್ಥೆಯನ್ನು ಮಾಡ್ತಾ ಇದೆ. ಆದ್ರೂ ಜನ ಒಮ್ಮೆಲೆ ಬಂದು ತನಗೆ ಬೇಕಾಗಿರ್ತಕ್ಕಂಥಕ್ಕಿಂತಲೂ ಜಾಸ್ತಿ ವಸ್ತುಗಳನ್ನ ಕೊಂಡುಕೊಳ್ಳುವುದರಿಂದ ಈ ರೀತಿಯ ಒಂದು ಆಗ್ತಾ ಇದೆ ಮೇಡಮ್. ಹೌದು. ಇನ್ನು ನಾಳೆಯಿಂದ ಇವತ್ತಿಂದ ಏನು April 1ರಿಂದ ಮಧ್ಯಾಹ್ನ 12 ಗಂಟೆ ತನಕ ಕೂಡ ಅವಕಾಶ ಕೊಟ್ಟಿದ್ದಾರೆ ಜಿಲ್ಲಾಡಳಿತದಿಂದ. ಏನು ಆದೇಶ ಆಗಿದೆ ಅಲ್ಲಿ ತನಕ ಜನರು ಬರ್ಬೋದು, ಖರೀದಿ ಮಾಡಬಹುದು ಅಂತ. ಇದ್ರ ಬಗ್ಗೆ ಖಂಡಿತ ಖಂಡಿತ ಇದೊಂದು ಯಾಕೆ ಮಾಡಿಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ಜನರಿಗೆ ಆತಂಕಗೊಳ್ಳಬಾರದು, ನಮಗೆ ಬೇಕಾದಂತ ಸಾಮಗ್ರಿ ಸಿಗುತ್ತದ ಇಲ್ವೋ ಎಂಬ ಒಂದು ಭಾವನೆ ಜನರಲ್ಲಿ ಬರಬಾರದು. ಅದು ಅಲ್ಲದೆ ಒಮ್ಮೆಲೆ ವಾರಕ್ಕೊಮ್ಮೆ ಬಿಡುವುದರಿಂದ ಜನ ಒಮ್ಮೆಲೆ ಧಾವಂತದಿಂದ ಬರ್ತಾರೆ. ಅದಕ್ಕಾಗಿ ದಿನನಿತ್ಯ ತಮ್ಮ ಯಾವುದೇ ಸಮಯದಲ್ಲಿ ಬಂದಾಗ ಕೂಡ ತಮಗೆ ಬೇಕಾದಂತ ಸಾಮಾನುಗಳು ಸಿಗುತ್ತದೆ ಎಂಬ ಒಂದು ಭಾವನೆ ಬಂದ್ರೆ ಜನರಿಗೆ ಸ್ವಲ್ಪ ಅಂತರವನ್ನು ಕಾಯ್ದುಕೊಳ್ಳುವ ನಿಟ್ಟಿನಲ್ಲಿ ಇದು ಒಂದು ಒಳ್ಳೆಯ ಅವಕಾಶ. ಹಾಗಾಗಿ ಜನರು ಇದನ್ನು ಉಪಯೋಗಿಸಿಕೊಂಡು ಯಾವುದೇ ರೀತಿಯ ಧಾವಂತಕ್ಕೆ ಆತಂಕಕ್ಕೆ ಒಳಗಾಗಬಾರದು ಎಂಬುದೇ ನನ್ನ ಒಂದು ಭಾವನೆ ಮೇಡಮ್. ಹೌದು. ಸರ್, ಇನ್ನು ನಿಮ್ಮ ಏನು ಕೊರೋನಾ ಸೈನಿಕರು ಅನ್ನಂತಹ ಒಂದು ಸ್ವಯಂ ಸೇವಕರ ತಂಡವನ್ನು ನೀವು ರಚನೆ ಮಾಡಿದ್ರಿ, ಇದರಿಂದ ಜನರಿಗೆ ಯಾವೆಲ್ಲ ಸಹಾಯ ದೊರೆತಿದೆ ಸರ್? ಜನರು ಇದರ ಬಗ್ಗೆ ಗಮನವಿಟ್ಟು ಗಮನಿಸಬೇಕು. ಯಾಕೆ ಅಂತ ಹೇಳಿದ್ರೆ, ಯಾರಿಗೂ ಕೂಡ ಯಾವುದೇ ರೀತಿಯ ತೊಂದರೆಗಳು ಆಗಬಾರದು ಎಂಬ ನಿಟ್ಟಿನಲ್ಲಿ ಸರ್ಕಾರದ ಒಂದು ಏನು ಆದೇಶ ಇದೆ, ಅದರ ಪ್ರಕಾರ ನಾವು ನಮ್ಮ ಗ್ರಾಮದಲ್ಲಿ, ಈಗ ಉಜಿರೆಯಲ್ಲಿ ಇರ್ಬೋದು, ಚಾರ್ಮಾಡಿಯಲ್ಲಿ ಇರ್ಬೋದು, ಬೇರೆ ಬೇರೆ ಗ್ರಾಮ ಪಂಚಾಯತ್ಗಳಲ್ಲಿ ಸ್ವಹಿತಾಸಕ್ತಿಯಿಂದ ಜನರು ತಾವೇ ನಾವು ಒಂದು ಸ್ವತಂತ್ರವಾಗಿ ವಾಲಂಟರಿ ಆಗಿ ಕೆಲಸ ಮಾಡ್ಲಿಕ್ಕೆ ಬರ್ತೇವೆ ಎಂಬ ಒಂದು ಭಾವನೆಯನ್ನು ವ್ಯಕ್ತಪಡಿಸುವವರ ಸುಮಾರು 50 ಜನ ಯುವಕರ ಒಂದು ತಂಡವನ್ನ ಮಾಡಿ ಅವರಿಗೆ ಕೊರೋನಾ ವಿರುದ್ಧ ಹೋರಾಡುವಂತಹ ಸೈನಿಕರು ಎಂಬ ಹೆಸರನ್ನ ಕೊಟ್ಟು ನಾವು ಅವರನ್ನ ಆಯ್ಕೆ ಮಾಡಿದ್ದೇವೆ. ಅವರಿಗೆ ಯೂನಿಫಾರ್ಮ್ ಅನ್ನ ಕೊಟ್ಟಿದ್ದೇವೆ. ಯಾವನೇ ಒಬ್ಬ ವ್ಯಕ್ತಿ ಗ್ರಾಮೀಣ ಪ್ರದೇಶದಿಂದ ಅವರ ಅಂಗಡಿಗಳಿಗೆ ಅಥವಾ ನೇರವಾಗಿ ಗ್ರಾಮ ಪಂಚಾಯತ್ಗೆ
ಅಥವಾ ನಮ್ಮ ಆಯ್ಕೆ ಮಾಡಿರ್ತಕ್ಕಂತ ಸೈನಿಕರಿಗೆ ಸ್ವಯಂ ಸೇವಕರಿಗೆ ಫೋನ್ ಮಾಡಿದ್ರೆ ಅವರಿಗೆ ಮನೆಗೆ ಬೇಕಾದಂತ ಎಲ್ಲ ಅತಿ ಅವಶ್ಯಕವಾಗಿರತಕ್ಕಂತ ವಸ್ತುಗಳನ್ನ ಅವರಿಗೆ ಕೊಂಡು ಅಲ್ಲಿಗೆ ಮುಟ್ಟಿಸತಕ್ಕಂತ ಕೆಲಸವನ್ನ ಮಾಡ್ತಾರೆ ಅವರು ಅತ್ಯಂತ ಪ್ರಾಮಾಣಿಕವಾಗಿ. ಹಾಗಾಗಿ ಜನರಲ್ಲಿ ಇದೇ ಭಾವನೆ ಇರ್ಬೇಕು, ಯಾಕೆಂತೇಳಿದ್ರೆ ಯಾವ್ದು ಸಿಗುತ್ತದೆ ಯಾವ್ದು ಸಿಗುದಂತ ಅವರಿಗೆ ಆ ಒಂದು ಭಾವನೆಯೇ ಬೇಡ. ಈ ಮೊದಲು ಕರ್ಫ್ಯೂ ವಿಧಿಸುವ ಮೊದಲು ಏನೆಲ್ಲ ಅವರಿಗೆ ಸಾಮಗ್ರಿಗಳು ದ್ರವ್ಯ ವಸ್ತುಗಳು ಸಿಗ್ತಾ ಇತ್ತು ಅದೆಲ್ಲವೂ ಸಿಗ್ತದೆ, ಯಾವುದಕ್ಕೂ ಆತಂಕಗೊಳ್ಳಬೇಕಾದಂತ ಪರಿಸ್ಥಿತಿ ಇಲ್ಲ. ಆದ್ರೆ ಒಂದೇ ಇಲ್ಲಿ ಈ ಕೊರೋನಾ ವೈರಾಣು ಬಗ್ಗೆ ನಾವು ಹೋರಾಟ ಮಾಡುದು, ನಾವು ಒಂದೇ ನಮ್ಮ ಸಾಮಾಜಿಕ ಅಂತರವನ್ನ ಕಾಯ್ದುಕೊಳ್ಳುವುದು, ನಮ್ಮಷ್ಟಕ್ಕೆ ನಾವು ಮನೆಯಲ್ಲಿರುವುದು, ಈ ಹೊತ್ತಿನಲ್ಲಿ ಇನ್ನಿತರ ಯಾವುದೇ ತೊಂದರೆಗಳು ಆಗದ ರೀತಿಯಲ್ಲಿ ಯಾವುದೇ ಇರಲಿ, ಆರೋಗ್ಯಕ್ಕೆ ಸಂಬಂಧಪಟ್ಟದಿರ್ಬಹುದು ಅಥವಾ ಆಹಾರಕ್ಕೆ ಸಂಬಂಧಪಟ್ಟಿರ್ಬಹುದು, ಎಲ್ಲದಕ್ಕೂ ಕೂಡ ಸರ್ಕಾರ, ಗ್ರಾಮ ಪಂಚಾಯತು, ಸಾರ್ವಜನಿಕ ಸಂಸ್ಥೆಗಳು ಮತ್ತು ಈ ನಮ್ಮ ಸ್ವಯಂ ಸೇವಕರು ನಿಮ್ಮೊಟ್ಟಿಗೆ ಇದ್ದಾರೆ. ಹಾಗಾಗಿ ಯಾರು ಆತಂಕಗೊಳ್ಳಬಾರದು ಎಂಬುದೇ ನನ್ನ ಒಂದು ಪ್ರಾರ್ಥನೆ. ಓಕೆ, ಜನರು ನಿಮ್ಮನ್ನು ಯಾವ ತರ ಸಂಪರ್ಕ ಮಾಡ್ತಾರ, ಫೋನ್ ಮಾಡಿ ನಿಮ್ಗೆ ತಿಳಿಸ್ತಾರ ಈ ತರ ಅಗತ್ಯ ವಸ್ತುಗಳು ಬೇಕು ಅಂತ? ಹೌದು, ನಾವು ಈಗಾಗಲೇ ನಮ್ಮ ಗ್ರಾಮ ಪಂಚಾಯತ್ ಸುತ್ತ ದಿನದ 14 ಗಂಟೆ ಕೂಡ ನಮ್ಮ ಒಂದು ಧ್ವನಿವರ್ಧಕದ ಮೂಲಕ ರಿಕ್ಷಾವನ್ನ ಕಲಿಸ್ತಾ ಇದ್ದೇವೆ, ಅದರಲ್ಲಿ ಅನೌನ್ಸ್ಮೆಂಟ್ ಮಾಡ್ತಾ ಇದ್ದೇವೆ. ಯಾರಿಗೂ ಬೇಕಾದರೂ ಗ್ರಾಮ ಪಂಚಾಯತ್ ಅನ್ನ ಸಂಪರ್ಕಿಸಬಹುದು, ತಹಸೀಲ್ದಾರನ್ನ ಸಂಪರ್ಕಿಸಬಹುದು, ಸ್ವಯಂ ಸೇವಕರನ್ನ ಸಂಪರ್ಕಿಸಬಹುದು, ನಮ್ಮ ಆಡಳಿತ ವರ್ಗವನ್ನ ಸಂಪರ್ಕಿಸಬಹುದು ಎಂಬ ಒಂದು ಮಾಹಿತಿಯನ್ನ ಇಡೀ ಗ್ರಾಮದಲ್ಲಿ ಕೊಡ್ತಾ ಇದ್ದೇವೆ. ಹಾಗಾಗಿ ಯಾರಿಗೂ ಇದರ ಬಗ್ಗೆ ಆತಂಕ ಬೇಡ, ಅದು ಹೋಮ್ ಕ್ವಾರಂಟೈನ್ ಅಲ್ಲಿ ಇರುವವರು ಆಗಿರ್ಬಹುದು ಅಥವಾ ಬಾಕಿ ಸಾರ್ವಜನಿಕರಿರ್ಬಹುದು. ಅದರ ಜೊತೆಗೆ ಕೆಲವರಿಗೆ ಕೂಲಿ ಕಾರ್ಮಿಕರಿಗೆ ಬಡವರಿಗೆ ನಮಗೆ ದುಡಿಯದೆ ದುಡ್ಡಿಲ್ಲ ಎಂಬ ಒಂದು ಭಾವನೆ ಇದೆ, ಅದಕ್ಕೂ ಕೂಡ ನಮ್ಮಲ್ಲಿ ಬೇಕಾದಷ್ಟು ಸಂಘ ಸಂಸ್ಥೆಗಳಿದೆ. ಉದಾಹರಣೆಗೆ ನಮ್ಮ ಉಜಿರೆಯಲ್ಲಿ ಇರತಕ್ಕಂತ ಒಂದು 10 ಕೊರಗರ ಕುಟುಂಬ, ಅವರಿಗೆ ನೇರವಾಗಿ ನಮ್ಮ ಗ್ರಾಮ ಪಂಚಾಯತ್ ವತಿಯಿಂದ ಬೇಕಾಗಿರ್ತಕ್ಕಂತ ಅಕ್ಕಿ, ಇತರ ದವಸ ಧಾನ್ಯಗಳು, ಎಲ್ಲ ಸಾಮಗ್ರಿಗಳನ್ನ ಅವರ ಮನೆ ಮುಟ್ಟಿಸ್ತೇವೆ. ಯಾಕೆ ಹೇಳ್ತಾ ಇದ್ದೇವೆ ಅಂತ ಹೇಳಿದ್ರೆ, ಒಬ್ಬ ನಿಜವಾದ ಬಡವನಿಗೂ ಕೂಡ ಆಹಾರದ ವ್ಯವಸ್ಥೆಯಲ್ಲಿ ಏನೂ ತೊಂದರೆ ಆಗದ ರೀತಿಯಾಗಿ ನಾವು ಅವರನ್ನು ನೋಡಿಕೊಳ್ತೇವೆ ಎಂಬ ಭಾವನೆ ಜನರಿಗೆ ಬಂದಿರ್ತಾರೆ. ನಿಮ್ಮ ಈ ಏನು ತಂಡ ಇದೆ ಅದರಲ್ಲಿ ಯಾವ ಸದಸ್ಯರನ್ನು ಬೇಕಾದ್ರೂ ಸಂಪರ್ಕ ಮಾಡಿದ್ರು ಆ ಅಗತ್ಯ ವಸ್ತುಗಳು ಹೋಗುತ್ತೆ? ಖಂಡಿತ, ಅವರಿಗೆ ಸರಿಯಾದ ತರಬೇತಿಯನ್ನು ನಾವು ಕೊಟ್ಟಿದ್ದೇವೆ. ಯಾರೊಬ್ಬರು ಕೂಡ ಅವರಿಗೆ ಫೋನ್ ಮುಖಾಂತರ ಅಥವಾ ಇನ್ನಿತರ ಅಂಗಡಿಯವರ ಮೂಲಕ ಅವರನ್ನ ಸಂಪರ್ಕಿಸಿದ್ರೆ ಅತ್ಯಂತ ಪ್ರಾಮಾಣಿಕವಾಗಿ ಅತ್ಯಂತ ಸಾವಧಾನದಿಂದ ಅವರಿಗೆ ಸೇವೆಯನ್ನ ಕೊಡುವಂತಹ ತರಬೇತಿಯನ್ನು ಕೊಟ್ಟಿದ್ದೇವೆ. ಓಕೆ ಓಕೆ, ಈಗ ಉಜಿರೆಗೆ ಮಾತ್ರ ಸೀಮಿತ ಆಗಿರುತ್ತಾ ಅಲ್ಲ ಬೇರೆ ಎಲ್ಲ ಬೆಳ್ತಂಗಡಿ ತಾಲೂಕಿನಲ್ಲಿ ಯಾವ ಗ್ರಾಮಕ್ಕೂ ನಿಮ್ಗೆ ಸೇವೆ ಸಿಗುತ್ತಾ? ಅಂದ್ರೆ ನಮ್ಮ ಗ್ರಾಮ ಪಂಚಾಯತಿಯಲ್ಲಿ ನಾವು ಮಾಡಿರ್ತಕ್ಕಂತ ಆಯ್ಕೆ ಮಾಡಿರ್ತಕ್ಕಂತ ಸ್ವಯಂ ಸೇವಕರು ಅದು ಉಜಿರೆ ಗ್ರಾಮ ಪಂಚಾಯತಿಗೆ ಸಂಬಂಧಪಟ್ಟಂತೆ ಮಾತ್ರ ಅವರು ಕೆಲಸ ಮಾಡ್ತಾರೆ. ಅದೇ ರೀತಿ ನಾನು ಚಾರ್ಮಾಡಿ ಗ್ರಾಮ ಪಂಚಾಯತಲ್ಲೂ ಕೂಡ ಇಂಥದ್ದೇ 50 ಜನರ ತಂಡವನ್ನು ಮಾಡಿದ್ದೇವೆ. ಅಲ್ಲಿ ಕೂಡ ಅವರು ಆ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಮಾಡ್ತಾರೆ. ಉಳಿದಂತೆ ನನ್ನ ಎಲ್ಲ ಸಹೋದ್ಯೋಗಿಗಳು ಎಲ್ಲ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಕೂಡ ಇಂಥ ತಂಡವನ್ನ ಕಟ್ಟಿಕೊಳ್ತಾ ಇದ್ದಾರೆ. ಓಕೆ ಓಕೆ ಸರ್, ಇನ್ನು ಏನು ಇಷ್ಟೊಂದು ಲಾಕ್ಡೌನ್ ಎಲ್ಲ ಇದ್ರೂ ಕೂಡ ಇನ್ನಷ್ಟು ಏನು ಪ್ರಕರಣ ಸಂಖ್ಯೆ ಜಾಸ್ತಿ ಆಗ್ತಾನೆ ಇದೆ. ಇವಾಗ ಇವತ್ತು ಕೂಡ ಇನ್ನು ಕೂಡ ಪ್ರಕರಣ ಪತ್ತೆ ಆಯ್ತು. ಇದ್ರ ಬಗ್ಗೆ ನೀವು ಜನರಿಗೆ ಒಂದು ಇನ್ನಷ್ಟು ಎಚ್ಚರಿಕೆ ನೀಡಬೇಕು, ಅವರನ್ನ ಅವರು ಕಾಪಾಡಿಕೊಳ್ಬೇಕು ಅನ್ನುವ ನಿಟ್ಟಿನಲ್ಲಿ ಅವರಿಗೆ ನಿಮ್ಮ ಮೂಲಕ ಒಂದು ಸಂದೇಶ? ಖಂಡಿತ ಮೇಡಮ್, ಎಲ್ಲ ನನ್ನ ಇಡೀ ತಾಲೂಕಿನ ಮತ್ತು ಜಿಲ್ಲೆಯ ಸಾರ್ವಜನಿಕ ಬಂಧುಗಳಲ್ಲಿ ನನ್ನ ವಿನಂತಿ ಇಷ್ಟೇ, ಖಂಡಿತವಾಗಿ ಬಂದಿರತಕ್ಕಂಥ ದೊಡ್ಡ ಆತಂಕಕಾರಿ ಆಗಿರ್ತಕ್ಕಂತ ಒಂದು ವಿಷಯ. ಆದ್ರೆ ನಾವು ನಮ್ಮಷ್ಟಕ್ಕೆ ನಮ್ಮ ಊರಿಗೆ ಅಥವಾ ನಮ್ಮ ಗ್ರಾಮಕ್ಕೆ ನಮ್ಮ ರಾಜ್ಯಕ್ಕೆ ನಮ್ಮ ಇಲ್ಲಿಗೆ ಬರದೇ ಇರಬೇಕಾದ್ರೆ ಇನ್ನು ಮುಂದೆ ಇದು ಇಷ್ಟು ಈ ರೀತಿಯ ಹರಡದೇ ಇರಬೇಕಾದ್ರೆ ನಾವು ಮಾಡಬೇಕಾದ ಒಂದೇ ಒಂದು ಕೆಲಸ, ಇದಕ್ಕೆ ಎಲ್ಲಿಯೂ ಯಾವುದೇ ಮದ್ದನ್ನ ಹುಡುಕುವಂತ ಪ್ರಯತ್ನ ಅಲ್ಲ, ನಮ್ಮಷ್ಟಕ್ಕೆ ನಮ್ಮನ್ನ ನಾವು ಕಾದುಕೊಳ್ಬೇಕು. ಅಂದ್ರೆ ಇಲ್ಲಿಗೂ ಕೂಡ ಹೋಗದೆ ಸಾಮಾಜಿಕವಾಗಿ ಅಂತರವನ್ನ ಕಾಯ್ದುಕೊಳ್ಳುವುದರ ಮೂಲಕ ಯಾವುದೇ ಆತಂಕಗೊಳಗಾದೆ ಆಗದೆ, ಯಾಕೆಂತ ಹೇಳಿದ್ರೆ ಇದನ್ನು ಎಲ್ಲಿಂದಲೂ ಬರದ ಹಾಗೆ ಮಾಡಬೇಕಿದ್ರೆ ಇದು ಸಾಧ್ಯ, ಅವರವರಿಗಿಂತ ಮಾತ್ರ ಸಾಧ್ಯ, ಬೇರೊಬ್ಬರಿಗೆ ಬಂದು ಇದನ್ನು ನಿಲ್ಲಿಸಲಿಕ್ಕೆ ಆಗುದಿಲ್ಲ. ಹಾಗಾಗಿ ಇದನ್ನು ಕೇವಲ 14ನೇ ತಾರೀಕಿನವರೆಗೆ ವ್ಯವಧಾನದಿಂದ ಸಾವಧಾನದಿಂದ ಜನರು ಮಾರ್ಗಕ್ಕೆ ಇಳಿಯದೆ ತಮ್ಮ ತಮ್ಮ ಮನೆಯಲ್ಲೇ ಇದ್ದು ಸಾಮಾಜಿಕ ಅಂತರವನ್ನ ಕಾದುಕೊಂಡ್ರೆ ಖಂಡಿತವಾಗಿ ಇದು 100ಕ್ಕೆ 100 ಇದರಲ್ಲಿ ಸಫಲತೆಯನ್ನ ಕಾಣುತ್ತೇವೆ, ಯಾವುದೇ ಆತಂಕ ಜನರಿಗೆ ಬೇಕಾಗಿಲ್ಲ. ಹೌದು, ಈಗ ನಿನ್ನೆ ಕೂಡ ಉಜಿರೆಯಲ್ಲಿ ಏನು ಅಗತ್ಯ ವಸ್ತುಗಳನ್ನು ಖರೀದಿ ಮಾಡ್ಲಿಕ್ಕೆ ಅವಕಾಶ ಇತ್ತು ಉಜಿರೆ ಅಂತಲ್ಲ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ. ಈಗ ನಿನ್ನೆಗೆ ಮತ್ತು ಇವತ್ತಿಗೆ ಹೋಲಿಕೆ ಮಾಡಿದ್ರೆ ಉಜಿರೆಯಲ್ಲಿ ತುಂಬಾ ಜನ ಕಡಿಮೆ ಇದ್ರು ಇವತ್ತು. ನಿನ್ನೆ ತುಂಬಾ ಜನ ಜಾಸ್ತಿ ಇದ್ರು, ಅಂಗಡಿ ಮುಂದೆ ಸಾಲುಗಟ್ಟಾಗಿ ನಿಂತಿದ್ರು ಲೈನ್ ಆಗಿ. ಇವತ್ತು ತುಂಬಾ ತೀರ ಕಡಿಮೆ ಇತ್ತು. ಇದಕ್ಕೆ ಎರಡು ಕಾರಣಗಳಿದೆ ಮೇಡಮ್. ಒಂದು, 4-5 ದಿವಸಗಳಿಂದ ಲಾಕ್ಡೌನ್ ಆಗಿ ಒಮ್ಮೆಲೆ ಬಿಟ್ಟಾಗ ಜನರಿಗೆ ಇನ್ನು ನಮಗೆ ಬೇಗ ಸಿಗಲಿಕ್ಕಿಲ್ಲ ಎಂಬ ಭಾವನೆಯಿಂದಾಗಿ ಎಲ್ಲರೂ ಕೂಡ ಒಮ್ಮೆಲೆ ಓಡಿ ಬಂದರು. ಹೌದು, ಬೇಕಾಗುವಂತ ಸಾಮಗ್ರಿಗಳನ್ನು ಅತಿ ಹೆಚ್ಚು ವ್ಯವಸ್ಥಿತವಾಗಿ ಅವರು ಕೊಂಡೋದ್ರು. ಒಂದು, ಎರಡನೆಯದು, ಇವತ್ತು ಬೆಳಿಗ್ಗಿನಿಂದ ಏನಾಗಿದೆ ಅಂತ ಎಲ್ರಿಗೆ ದಿನನಿತ್ಯ ಕೂಡ ನಮಗೆ ಬೆಳಿಗ್ಗೆ 7 ಗಂಟೆಯಿಂದ 12 ಗಂಟೆವರೆಗೆ ಸಾಮಗ್ರಿಗಳು ಸಿಗುತ್ತದೆ ಎಂಬ ಒಂದು ಮಾಹಿತಿ ಹೋಗಿರುವುದರಿಂದ, ಮತ್ತು ಇದೊಂದು ಸಾಮಾಜಿಕ ಅಂತರವನ್ನು ಕಾಯ್ದುಕೊಳ್ಳಲಿಕ್ಕೆ ಉತ್ತಮ ವ್ಯವಸ್ಥೆ ಆಗಿರುವುದರಿಂದ ಜನರು ಇದನ್ನ ಒಪ್ಪಿಕೊಂಡಿದ್ದಾರೆ.
ಹಾಗಾಗಿ ಆ ನಿಟ್ಟಿನಲ್ಲಿ ತಮಗೆ ಬೇಕಾಗತಕ್ಕಂತ ಅಗತ್ಯವಿರುವ ವಸ್ತುಗಳನ್ನು ತಮಗೆ ಬೇಕಾದಾಗ ಯಾವುದೇ ಸಾಮಾಜಿಕ ಅಂತರವನ್ನ ಕಾದುಕೊಂಡು ಅವರು ಪರ್ಚೇಸ್ ಮಾಡ್ಲಿಕ್ಕೆ ನಿರ್ಧಾರ ಮಾಡಿದ್ದಾರೆ. ಹಾಗಾಗಿ ಈ ಒಂದು ಉತ್ತಮ ಬೆಳವಣಿಗೆ ಅಂತ ಹೇಳ್ಬಹುದು ಮೇಡಮ್. ಸರ್, ಇನ್ನು ನಮ್ಮ ಬೆಳ್ತಂಗಡಿ ತಾಲೂಕಿನಲ್ಲಿ ಏನು ಪ್ರಮುಖ ಸ್ಥಳಗಳೇನಿದೆ, ಇಲ್ಲಿ ಸ್ಯಾನಿಟೈಸ್ ಅನ್ನ ಸಿಂಪಡಣೆ ಮಾಡಿದ್ದಾರೆ ಈ ಬದುಕು ಕಟ್ಟೋಣ ಬನ್ನಿ ತಂಡದವರ ಮುಂದಾಳತ್ವದಲ್ಲಿ, ಶಾಸಕರಾಗಿರುವಂತಹ ಹರೀಶ್ ಪುಂಜೆ ಇವರ ನೇತೃತ್ವದಲ್ಲಿ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಸರ್? ನಿಜವಾಗಿಯೂ ನಮ್ಮ ಮಾನ್ಯ ಶಾಸಕರು ಮತ್ತು ನಮ್ಮ ಬದುಕು ಕಟ್ಟಿಕೊಡುವಂತ ತಂಡ ಏನಿದೆ ಅವರು ನಮ್ಮ ಸಾಮಾಜಿಕವಾಗಿ ಗ್ರಾಮೀಣ ಪ್ರದೇಶದಲ್ಲಿರ್ತಕ್ಕಂಥ ಜನಸಾಮಾನ್ಯರಿಗೆ ಎಲ್ಲ ಸಂದರ್ಭಗಳಲ್ಲಿ, ಅದು ನೆರೆ ಸಂದರ್ಭ ಇರ್ಬೋದು, ಈಗ ಕೊರೋನಾ ಬಂದಿರತಕ್ಕಂಥ ಸಂದರ್ಭದಲ್ಲಿ ಅವರು ಜನರೊಟ್ಟಿಗೆ ಇದ್ದಾರೆ ಎಂಬ ಒಂದು ಭಾವನೆಯಿಂದಾಗಿ ಜನರಿಗೆ ಧೈರ್ಯ ಬಂದಿದೆ. ಒಂದು ಎರಡನೇದು ಅವರೇ ಸ್ವತಃ ಈ ಒಂದು ಸಿಂಪರಣೆಯ ಮೂಲಕ ಸ್ವಚ್ಛತೆಯನ್ನ ಕಾಪಾಡಿಕೊಡ್ಲಿಕ್ಕೆ ಒಂದು ಅವಕಾಶ ಮತ್ತು ಜಾಗೃತಿಯನ್ನು ಮೂಡಿಸಿದಂತಾಗಿದೆ. ಜನರಿಗೆ ಗೊತ್ತಾಗಿದೆ, ಜನರು ಓಡಾಡುವ ಸ್ಥಳದಲ್ಲಿ ಮತ್ತು ಅಲ್ಲಲ್ಲಿ ಜನರು ಸ್ವಚ್ಛತೆಯನ್ನು ಕಾಪಾಡದೇ ಇದ್ದಾಗ ಅಲ್ಲಿ ನಾವೇ ಸ್ವತಃ ಅಲ್ಲಿ ಇಂತಹ ಕೆಮಿಕಲ್ ಅನ್ನ ಸಿಂಪರಣೆ ಮಾಡುವುದರ ಮೂಲಕ ಈ ಒಂದು ಕೊರೋನಾ ವೈರಸ್ ಅನ್ನು ಕೂಡ ತಡೆಗಟ್ಟಲಿಕ್ಕೆ ಸಾಧ್ಯ ಇದೆ ಎಂಬ ಒಂದು ಜಾಗೃತಿಯನ್ನು ಅವರು ಮುಟ್ಟಿಸಿದ್ದಾರೆ. ಇದು ಅವರು ಪ್ರಾರಂಭ ಮಾಡಿರತಕ್ಕಂಥದ್ದು ಇಡೀ ನಮ್ಮ ತಾಲೂಕಿನಲ್ಲಿ ಒಂದು ಆಶಾದಾಯಕವಾಗಿರತಕ್ಕಂಥ ವಾತಾವರಣ ಸೃಷ್ಟಿಯಾಗಿದೆ. ಇವತ್ತು ಬೆಳಗಿನಿಂದ ಬೇರೆ ಬೇರೆ ಉದ್ಯಮಿಗಳು ಕೂಡ ಇದನ್ನ ಪ್ರಾರಂಭಿಸಿದ್ದಾರೆ. ಹಾಗಾಗಿ ಇದು ತಾಲೂಕಿನಾದ್ಯಂತ ಈ ರೀತಿಯ ಒಂದು ಸಿಂಪರಣೆಯ ಮೂಲಕ ಜನಜಾಗೃತಿ ಮೂಡಿಸತಕ್ಕಂಥ ಪ್ರಯತ್ನಗಳಾದಾಗ ಜನರಿಗೂ ಗೊತ್ತಾಗುತ್ತೆ, ಹೌದು ನಾವು ಎಲ್ಲೆಂದರಲ್ಲಿ ಉಗುಳಬಾರದು ಅಥವಾ ಆ ತ್ಯಾಜ್ಯವನ್ನು ಬಿಸಾಡಬಾರದು, ಇದರಿಂದಲೂ ಕೂಡ ಇದಕ್ಕೆ ವೈರಾಣು ಬರಲಿಕ್ಕೆ ಸಾಧ್ಯತೆ ಎಂಬುದು ಇದೆ ಎಂಬುದು ಜಾಗೃತಿಯಾಗಿದೆ. ಹಾಗಾಗಿ ಇದು ಮಾನ್ಯ ಶಾಸಕರು ಮತ್ತು ಮಾಡಿರತಕ್ಕಂಥ ಸ್ವಯಂ ಸೇವಾ ಸಂಸ್ಥೆಯವರಿಗೆ ಇಡೀ ತಾಲೂಕಿನ ಜನತೆಯ ಪರವಾಗಿ ಅಭಿನಂದನೆಯನ್ನು ಸಲ್ಲಿಸಬೇಕಾಗುತ್ತೆ. ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ನಮ್ಮ ಜೊತೆ ಮಾತಾಡಿದಕ್ಕೆ. ಧನ್ಯವಾದ. ಓಕೆ, ಥ್ಯಾಂಕ್ ಯು. ಎಸ್, ಇದಿಷ್ಟು ಉಜಿರೆ ಗ್ರಾಮ ಪಂಚಾಯತ್ ಪಿಡಿಒ ಪಿಎಚ್ ಪ್ರಕಾಶ್ ಶೆಟ್ಟಿ ನುಚ್ಚ ಇವರ ಮಾತುಗಳು. ಏನು ಒಂದು ಅವರೇ ಕೊರೋನಾ ಸೈನಿಕರು ಅನ್ನುವಂತಹ ಒಂದು ಸ್ವಯಂ ಸೇವಕರ ತಂಡವನ್ನು ರಚಿಸಿಕೊಂಡು ಸಾಕಷ್ಟು ಜನರಿಗೆ ಬಡವರಿಗೆ ಎಲ್ಲ ಅಗತ್ಯ ವಸ್ತುಗಳು ಏನಿದೆ ಇದನ್ನ ಪೂರೈಸ್ತಾ ಇದ್ದಾರೆ. ಇವ್ರ ಮೂಲಕ ಒಂದು ಉತ್ತಮ ಕಾಳಜಿಯೊಂದಿಗೆ ಜನರಿಗೆ ನೆರವು ನೀಡ್ತಾ ಇದ್ದಾರೆ. ಎಸ್, ಈಗ ದೆಹಲಿ ಆರೋಗ್ಯ ಇಲಾಖೆಯಿಂದ ಮಾಹಿತಿ ಇದು. ದೆಹಲಿಯಲ್ಲಿ ಏನು ಸೋಂಕಿತರಿಗೆ ಚಿಕಿತ್ಸೆ ನೀಡಿರುವಂತಹ ವೈದ್ಯರಿಗೆ ಏನು ಕೊರೋನಾ ಸೋಂಕು ಪತ್ತೆಯಾಗಿದೆ. ದೆಹಲಿಯ 6 ಜನ ವೈದ್ಯರಿಗೆ ಕೊರೋನಾ ಸೋಂಕು ಪತ್ತೆಯಾಗಿದೆ. ಕೊರೋನಾ ಸೋಂಕು ಇರುವಂತಹ ಸೋಂಕಿತರಿಗೆ ಚಿಕಿತ್ಸೆ ನೀಡಿದ ದೆಹಲಿಯ ವೈದ್ಯರೇನಿದ್ದಾರೆ ಇವರಿಗೆ ಕೂಡ ಸೋಂಕು ತಗುಲಿರುವಂತಹ ಒಂದು ಪ್ರಕರಣ ಪತ್ತೆಯಾಗಿದೆ. ಸಾಕಷ್ಟು ಜನ ಏನು ತುಂಬಾ ಜಾಗೃತೆಯಿಂದ ಮುನ್ನೆಚ್ಚರಿಕಾ ಕ್ರಮವಾಗಿ ಸಾಕಷ್ಟು ಜನ ವೈದ್ಯರು ನಮ್ಮ ದೇಶದಲ್ಲಿ ಸೇವೆ ಮಾಡ್ತಾ ಇದ್ದಾರೆ. ಸೊ ಕೊರೋನಾ ಸೋಂಕಿತರಿಗೆ ಏನು ಚಿಕಿತ್ಸೆ ನೀಡುವ ಸಂದರ್ಭದಲ್ಲಿ ವೈದ್ಯರಿಗೂ ಸೋಂಕು ತಗುಲಿರುವಂತಹ ಮಾಹಿತಿ ಈಗ ದೆಹಲಿ ಆರೋಗ್ಯ ಇಲಾಖೆಯಿಂದ ಮಾಹಿತಿ ಬಂದಿದೆ. 6 ಜನ ವೈದ್ಯರಿಗೆ ಸೋಂಕು ತಗುಲಿದೆ.